ಅಲಿಬಾಬಾ ಮತ್ತು 40 ಕಳ್ಳರು. ಒಂದಾನೊಂದು ಕಾಲದಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ಅದು ಅಲಿಬಾಬಾ ಮತ್ತು ಖಾಸಿಂ. ದೊಡ್ಡ ಅಣ್ಣ ಖಾಸಿಂ ತುಂಬಾ ಅತಿಯಾಸೆ ಉಳ್ಳವನು. ಅವರ ತಂದೆ ತೀರಿಕೊಂಡ ಮೇಲೆ ಖಾಸಿಂ ಅಲಿಬಾಬಾನನ್ನು ಮನೆ ಬಿಟ್ಟು ಹೋಗಲು ಹೇಳಿದ. ಪಾಪ ಬಡ ಅಲಿಬಾಬಾ ಮರ ಕಡಿಯುವ ಕೆಲಸ ಮಾಡುತ್ತಾ ಕುಟುಂಬಕ್ಕೆ ಸಹಾಯವಾಗಿದ್ದ. ಪ್ರತಿದಿನ ಮರ ಕಡಿಯಲು ಆತ ಕಾಡಿಗೆ ಹೋಗುತ್ತಿದ್ದ. ಒಂದು ದಿನ ಎಂದಿನಂತೆ ಕಾಡಿನಲ್ಲಿ ಕಟ್ಟಿಗೆ ಹೊಡೆಯುತ್ತಿದ್ದ. ಒಂದು ದೊಡ್ಡ ಗುಂಪು ಕುದುರೆ ಮೇಲೆ ಆತನ ಕಡೆಗೆ ಬರೋದನ್ನ ಅವನು ನೋಡಿದ. ಅವರ ವೇಷಗಳನ್ನು ನೋಡಿ ಅವರು ಕಳ್ಳರೆಂದು ಕಂಡುಹಿಡಿದ. ಅಲಿಬಾಬಾ ಮರದ ಮೇಲೆ ಹತ್ತಿ ಬಚ್ಚಿಟ್ಟುಕೊಂಡ. ಅಲಿಬಾಬಾ ಬಚ್ಚಿಟ್ಟುಕೊಂಡಿದ್ದ ಮರದ ಕೆಳಗೆ ಅವರು ನಿಂತರು. ಅಲ್ಲಿಯ ಮರದ ಎದುರಲ್ಲಿ ದೊಡ್ಡ ಬಂಡೆಕಲ್ಲು ಇತ್ತು. ಸುಮ್ಮನೆ ಕುತೂಹಲಕ್ಕಾಗಿ ಅಲಿಬಾಬಾ ಆ ಕಳ್ಳರನ್ನು ಎಣಿಸಲು ಪ್ರಾರಂಭಿಸಿದ. ಅವರು 40 ಜನ ಇದ್ರು. ಅವರು ತುಂಬಾ ಭಾರವಾದ ಮೂಟೆಗಳನ್ನು ಹೊತ್ತುಕೊಂಡಿದ್ದರು. ಆ ಗುಂಪಿನ ನಾಯಕ ಆ ಬಂಡೆಕಲ್ಲು ಮುಂದೆ ನಿಂತು ಹೇಳಿದ, ತೆರಿ ಓ ಸಿಂ ಸಿಂ ತೆರಿ. ಅದನ್ನು ಹೇಳಿದ ತಕ್ಷಣ ಆ ದೊಡ್ಡ ಬಂಡೆ ಕದಲಿತು. ಅಲಿಬಾಬಾಗೆ ಅದು ನಂಬಲಾಗಲಿಲ್ಲ. ಆ ಬಂಡೆಕಲ್ಲು ಒಂದು ಗುಹೆಗೆ ಬಾಗಿಲಾಗಿತ್ತು. ಎಲ್ಲಾ ಕಳ್ಳರು ಗುಹೆಯೊಳಗೆ ಪ್ರವೇಶಿಸಿದರು. ಮತ್ತೆ ಆ ಕಲ್ಲು ಗುಹೆಯನ್ನು ಮುಚ್ಚಿಕೊಂಡಿತು. ಅಲಿಬಾಬಾ ಆಶ್ಚರ್ಯಗೊಂಡ. ಮತ್ತೆ ಆ ಕಲ್ಲು ತೆಗೆಯಿತು. ಆಗ ಕಳ್ಳರು ಖಾಲಿ ಕೈಗಳಿಂದ ಹೊರಬಂದರು. ಅವರ ಚೀಲಗಳನ್ನು ಗುಹೆಯೊಳಗೆ ಬಿಟ್ಟು ಈ ಸಲ ನಾಯಕ ಹೇಳಿದ, ಮುಚ್ಚು ಸಿಂ ಸಿಂ ಮುಚ್ಚು. ದೊಡ್ಡ ಬಂಡೆಕಲ್ಲು ಮತ್ತೆ ಮುಚ್ಚಿತು. ಕಳ್ಳರು ಮತ್ತೆ ಕುದುರೆಯನ್ನು ಹತ್ತಿ ಹೊರಟು ಹೋದರು. ಅಲಿಬಾಬಾ ಮತ್ತೆ ಮರ ಇಳಿದು ಆ ಕಲ್ಲಿನ ಹತ್ರ ಹೋದನು. ಆತ ಹೇಳಿದ, ತೆರಿ ಸಿಂ ಸಿಂ ತೆರಿ. ಬಾಗಿಲು ತೆಗೆದು ಮತ್ತೆ ಅಲಿಬಾಬಾ ಗುಹೆಯೊಳಗೆ ಪ್ರವೇಶಿಸಿದ. ಆತ ಆಶ್ಚರ್ಯವಾಗಿ ಗುಹೆಯೊಳಗೆ ಏನಿತ್ತು ಅಂತ ನೋಡಿದಾಗ ಆತನ ಕಣ್ಣನ್ನು ಆತನೇ ನಂಬಲಾಗಲಿಲ್ಲ. ಚಿನ್ನದ ನಾಣ್ಯಗಳು ಮತ್ತು ವಜ್ರಗಳು ತುಂಬಿತ್ತು. ಅಪರೂಪದ ಕಲ್ಲುಗಳು ಮತ್ತು ಸುಂದರವಾದ ಒಡವೆಗಳು. ಇಲ್ಲಿ ಇಷ್ಟು ಇದೆ. ನಾನು ಇದರಿಂದ ತಗೊಂಡರೂ ಕಳ್ಳರು ಕಂಡುಹಿಡಿಯಲು ಸಾಧ್ಯವಿಲ್ಲ. ಒಂದು ಚಿಕ್ಕ ಖಾಲಿ ಚೀಲವನ್ನು ತಗೊಂಡು ಆತನಿಗೆ ಬೇಕಾದನ್ನೆಲ್ಲ ತಗೊಂಡ. ಗುಹೆಯಿಂದ ಹೊರಗೆ ಬಂದು ಆ ಮಂತ್ರ ಪದಗಳನ್ನು ಹೇಳಿದ. ಮುಚ್ಚು ಸಿಂ ಸಿಂ ಮುಚ್ಚು, ಬಂಡೆಯನ್ನು ಮುಚ್ಚು. ಆತನ ಕತ್ತೆ ಮೇಲೆ ಕುಳಿತು ಒಂದು ಚೀಲದ ತುಂಬ ನಿಧಿಯನ್ನು ಹೊತ್ತುಕೊಂಡು ಹೋದ. ಆತ ತನ್ನ ಹೆಂಡತಿಗೆ ತೋರಿಸಿದ. ಆಕೆ ಆಶ್ಚರ್ಯಪಟ್ಟಳು. ಏನಿದು, ಎಲ್ಲಿಂದ ತಂದೆ? ಯಾರತ್ರಾದರೂ ಕಳ್ತನ ಮಾಡಿ ತಂದೆಯಾ? ಅಲಿಬಾಬಾ ನಡೆದ ಎಲ್ಲವನ್ನು ಹೇಳಿದ. ಸರಿ, ನಾವು ಇದನ್ನು ಎಣಿಸೋಣ. ಇಷ್ಟು ನಾಣ್ಯಗಳನ್ನು ಎಣಿಸುವುದು ತುಂಬಾ ಕಷ್ಟ. ನನ್ನ ಅಣ್ಣನ ಮನೆಗೆ ಹೋಗಿ ತೂಕದ ತಕ್ಕಡಿಯನ್ನು ಕೇಳಿ ತಗೊಂಡು ಬಾ. ಆತನ ಹೆಂಡತಿ ಖಾಸಿಂ ಹತ್ರ ಹೋಗಿ ತಕ್ಕಡಿಯನ್ನು ಕೇಳಿದಳು. ನಿನಗೆ ತಕ್ಕಡಿ ಏನಕ್ಕೆ ಬೇಕು? ನಾನು ಸ್ವಲ್ಪ ಅಕ್ಕಿಯನ್ನು ತೂಕ ಹಾಕಬೇಕು. ಖಾಸಿಂ ತುಂಬಾ ಕುತಂತ್ರ ವ್ಯಕ್ತಿ. ತಕ್ಕಡಿಯ ಅಡಿಗೆ ಅಂಟನ್ನು ಹಾಕಿ ಆ ನಂತರ ಅದನ್ನು ಅಲಿಬಾಬಾ ಹೆಂಡತಿಗೆ ಕೊಟ್ಟ. ಅಲಿಬಾಬಾ ಮತ್ತು ಅವನ ಹೆಂಡತಿ ಇಬ್ಬರು ಚಿನ್ನದ ನಾಣ್ಯಗಳನ್ನು ತೂಕ ಹಾಕಿದರು. ಇಬ್ಬರು ಸಂತೋಷವಾಗಿದ್ದರು ಮತ್ತು ಶ್ರೀಮಂತರಾದರು. ಅಲಿಬಾಬಾ ಹೇಳಿದ, ತುಂಬಾ ಉತ್ಸಾಹ ಪಡಬೇಡ. ಇದು ಯಾರಿಗೂ ಗೊತ್ತಿಲ್ಲದೆ ನೋಡಿಕೊಳ್ಳಬೇಕು. ಇದನ್ನು ರಹಸ್ಯವಾಗಿಡಬೇಕು. ಮರುದಿನ ಅಲಿಬಾಬಾ ಹೆಂಡತಿ ಹಿಂತಿರುಗಿಸಿದಳು. ತಕ್ಕಡಿ ಅಡಿಯಲ್ಲಿ ಚಿನ್ನದ ನಾಣ್ಯವೊಂದು ಅಂಟಿಕೊಂಡಿದ್ದನ್ನು ನೋಡಿ ಆಶ್ಚರ್ಯಪಟ್ಟ.
ಆತನ ಹೆಂಡತಿಯನ್ನು ಕರೆದು ವಿಷಯ ಹೇಳಿದ. ಹೋಗಿ ತಿಳಿದುಕೊಂಡು ಬಾ ಅಂತ ಕಳಿಸಿದ. ಹೇಗೆ ನನ್ನ ಬಡವನಾದ ತಮ್ಮನಿಗೆ ಚಿನ್ನದ ನಾಣ್ಯಗಳು ಹೇಗೆ ಬಂದೆವು ಅಂತ. ಆಕೆ ತಕ್ಷಣ ಆಲಿಬಾಬನ ಮನೆಗೆ ಹೋದಳು. ಆಕೆ ತಕ್ಕಡಿಯನ್ನು ತೋರಿಸಿ ಅವರನ್ನು ಕೇಳಿದಳು. ಈ ಚಿನ್ನದ ನಾಣ್ಯ ನಿಮಗೆ ಎಲ್ಲಿಂದ ಬಂತು ಅಂತ ನಿಜ ಹೇಳಿ, ಇಲ್ದಿದ್ರೆ ನಿಮ್ಮಿಬ್ಬರನ್ನು ಬಂಧಿಸಲು ಹೇಳುತ್ತೇನೆ ಅನ್ನುತ್ತಾಳೆ. ಆ ಗಂಡ ಹೆಂಡತಿ ಇಬ್ಬರು ಎಲ್ಲ ಹೇಳಬೇಕಾಯಿತು. ಆಕೆ ಕಾಸಿಂ ಹತ್ರ ಹೋಗಿ ನಡೆದದ್ದೆಲ್ಲ ಹೇಳಿದಳು. ಕಾಸಿಂ ಅಲಿಬಾಬನ ಮನೆಗೆ ಹೋಗಿ ನನ್ನನ್ನು ಆ ಗುಹೆಯೊಳಗೆ ಕರ್ಕೊಂಡೋಗು ಅನ್ನುತ್ತಾನೆ. ಅಲಿಬಾಬಾಗೆ ಬೇರೆ ದಾರಿ ಇಲ್ಲದೆ ಗುಹೆಯ ಬಗ್ಗೆ ಹೇಳಿ ಅದರ ಹತ್ರ ಕರ್ಕೊಂಡೋಗಿ ಮಂತ್ರ ಪದಗಳನ್ನು ಹೇಳಿದ. ಮರುದಿನ ಬೆಳಿಗ್ಗೆ ಕಾಸಿಂ ಕತ್ತೆಯ ಮೇಲೆ ಕುಳಿತು ಗುಹೆಯ ಹತ್ರ ಹೋದ. ಆರು ಕತ್ತೆಗಳು ಆತನನ್ನು ಹಿಂಬಾಲಿಸಿ ಅದರ ಮೇಲೆ ನಿಧಿಯನ್ನು ಇರಿಸಲು ಉಪಾಯ ಮಾಡಿದ. ಕಾಸಿಂ ಮಂತ್ರ ಪದಗಳನ್ನು ಹೇಳಿದ. ತೆರಿ ಸಿಂ ಸಿಂ ತೆರಿ. ಬಾಗಿಲು ತೆರೆಯಿತು. ಕಾಸಿಂ ಒಳಗಡೆ ಹೋದ ಮತ್ತು ಬಾಗಿಲು ಆತನ ಹಿಂದೆಯೇ ಮುಚ್ಚಿತು. ಆ ನಿಧಿಯನ್ನು ನೋಡಿ ಆಶ್ಚರ್ಯಪಟ್ಟ. ಇದೆಲ್ಲ ಇನ್ನ ನನದೇ, ನಾನೀಗ ಶ್ರೀಮಂತ. ಆತನಿಗೆ ಆಗುವಷ್ಟು ಎಲ್ಲ ಶೇಖರಿಸಿಟ್ಟ. ಆತ ಎಲ್ಲ ಚೀಲವನ್ನು ಬಾಗಿಲ ಹತ್ರಕ್ಕೆ ಎಳೆದುಕೊಂಡು ಹೋದ. ಆದರೆ ಆತನಿಗೆ ತಿಳಿಯದೆ ಆ ಮಂತ್ರ ಪದಗಳು ಮರೆತು ಬಿಟ್ಟ. ತುಂಬಾ ಸಂಯೋಜನೆಗಳನ್ನು ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಇದ್ದಕ್ಕಿದ್ದಂತೆ ಕುದುರೆಗಳು ಬರುವ ಶಬ್ದ ಕೇಳಿಸಿತು. ಆತ ಭಯಪಟ್ಟ. ಕಳ್ಳರು ಗುಹೆಯ ಹತ್ತಿರ ತಲುಪಿದ ತಕ್ಷಣ ಅವರು ಕಾಸಿಂನ ಕತ್ತೆಗಳನ್ನು ನೋಡಿದರು. ಅವರಿಗೆ ಅನುಮಾನ ಬಂತು. ಅವರು ಗುಹೆಯೊಳಗೆ ಹೋಗಿ ಕಾಸಿಂನನ್ನು ನೋಡಿದರು. ಆ ನಾಯಕ ಕಾಸಿಂನ ಖಡ್ಗದಿಂದ ಕತ್ತರಿಸಿದ. ಈ ಮೂರ್ಖನೇನ ನಮ್ಮ ನಿಧಿಯನ್ನು ಕೊಳ್ಳೆ ಹೊಡೆಯುತ್ತಿರುವುದು? ಕಾಸಿಂ ರಾತ್ರಿಯಾದರೂ ಮನೆಗೆ ಬರದೇ ಇರೋದ್ರಿಂದ ಆತನ ಹೆಂಡತಿ ಆಲಿಬಾಬಾ ಮನೆಗೆ ಹೋಗಿ ವಿಚಾರಿಸಿದಳು. ನಿನ್ನ ಅಣ್ಣನನ್ನು ಹೋಗಿ ಹುಡುಕು, ಆತ ಆ ಗುಹೆಯೊಳಗೆ ಹೋಗಿರಬೇಕು ಅಂದಳು. ಚಿಂತೆ ಮಾಡಬೇಡ, ನಾನು ಹೋಗಿ ನೋಡಿ ಬರ್ತೇನೆ. ಆತ ಗುಹೆಗೆ ಹೋದ ಮತ್ತು ಆ ಕತ್ತೆಗಳನ್ನು ನೋಡಿದ. ಆತ ಹೇಳಿದ, ತೆರಿ ಸಿಂ ಸಿಂ ತೆರಿ ಎಂದು. ಆತ ಆ ಗುಹೆಯೊಳಗೆ ಹೋಗಿ ನೋಡಿದ. ಅಲ್ಲಿ ಆತನ ಅಣ್ಣನನ್ನು ಯಾರೋ ಕೊಂದು ಹಾಕಿದ್ದರು. ಆತನ ಅಣ್ಣನನ್ನು ಬೆನ್ನ ಮೇಲೆ ಹೊತ್ತುಕೊಂಡು ಮನೆಗೆ ಹೋದನು. ಕಾಸಿಂನ ಹೆಂಡತಿ ಅಳುತ್ತಿದ್ದಳು. ಅಲಿಬಾಬಾ ತನ್ನ ಹೆಂಡತಿ ಮತ್ತು ಕಾಸಿಂನ ಹೆಂಡತಿ ಸೇರಿ ಕಾಸಿಂನ ಶವವನ್ನು ಅವರ ಮನೆಯ ಹಿಂದೆ ಸುಟ್ಟು ಹಾಕಿದರು. ಮರುದಿನ ಕಳ್ಳರು ಆ ಗುಹೆಯೊಳಗೆ ಬಂದಾಗ ಕಾಸಿಂನ ಶವ ಇರಲಿಲ್ಲ. ಆಗ ಅವರಿಗೆ ಗೊತ್ತಾಯಿತು, ಇನ್ನೂ ಯಾರೋ ಒಬ್ಬರಿಗೆ ಈ ನಿಧಿಯ ಬಗ್ಗೆ ಗೊತ್ತಿದೆ ಅಂತ. ನಾಯಕ ಹೇಳಿದ, ಇದರ ಬಗ್ಗೆ ಇನ್ಯಾರಿಗೋ ಗೊತ್ತೆಂದು ನಾವು ಕಂಡುಹಿಡಿಯಬೇಕೆಂದು. ಗ್ರಾಮಕ್ಕೆ ಹೋಗಿ ಎಲ್ಲ ಮನೆಯಲ್ಲೂ ವಿಚಾರಿಸಿ ಇತ್ತೀಚೆಗೆ ಯಾರು ಸತ್ತಿರುವರು ಅನ್ನುವುದನ್ನು ಕಂಡುಹಿಡಿಯಿರಿ ಅಂದನು. ಕಳ್ಳರು ಗ್ರಾಮದ ಎಲ್ಲ ಮನೆಗಳಲ್ಲೂ ವಿಚಾರಿಸಿದರು. ಒಬ್ಬ ಕಳ್ಳ ಕಾಸಿಂನ ಮನೆಯಲ್ಲಿ ಕೇಳಿದಾಗ ಆತ ಇತ್ತೀಚೆಗೆ ಸತ್ತು ಹೋದ ಅಂತ ಗೊತ್ತಾಯಿತು. ಒಬ್ಬ ಕಳ್ಳ ಕಾಸಿಂನ ಮನೆಯವರ ಹತ್ರ ಕೇಳಿದ, ಯಾರಾದರೂ ಅವರಿಗೆ ಹತ್ತಿರದ ನೆಂಟರು ಇದ್ದಾರಾ ಅಂತ. ಗ್ರಾಮಸ್ಥ ಹೇಳಿದ, ಆತನಿಗೆ ಒಂದು ತಮ್ಮ ಇದ್ದಾನೆ ಅಂತ, ಅವನ ಹೆಸರು ಅಲಿಬಾಬಾ ಅಂತ. ಆತ ಒಂದೇ ರಾತ್ರಿಯಲ್ಲಿ ಸಿರಿವಂತನಾದ. ಆಗ ಅವರಿಗೆ ಗೊತ್ತಾಯಿತು, ಅವರು ಹುಡುಕುತ್ತಿರುವುದು ಆ ಅಲಿಬಾಬಾನೇ ಅಂತ. ಅವರು ಹಿಂತಿರುಗಿ ಹೋಗಿ ನಾಯಕನ ಹತ್ರ ಎಲ್ಲ ಹೇಳಿದರು. ಅವರು ಅಲಿಬಾಬಾಗೆ ಪಾಠ ಕಲಿಸಲು ನಿರ್ಧರಿಸಿದರು. ನಾಯಕ ತೈಲ ಮಾರುವವನ ವೇಷದಲ್ಲಿ ಗ್ರಾಮಕ್ಕೆ ಹೋದನು. ಆತ 40 ಕತ್ತೆಗಳನ್ನು ಮತ್ತು 40 ಕೊಳವೆಗಳನ್ನು ತಂದ. ಒಂದು ಕೊಳವೆಯನ್ನು ತೈಲದಿಂದ ತುಂಬಿದ. ಆತನ ಜನರನ್ನು ಆ ಮಿಕ್ಕ ಕೊಳವೆಗಳಲ್ಲಿ ಅಡಗುವುದಕ್ಕೆ ಹೇಳಿದ. ರಾತ್ರಿ ಎಲ್ಲರೂ ಅಲಿಬಾಬಾ ಮನೆಗೆ ಹೋದರು. ನಾಯಕ ಬಾಗಿಲನ್ನು ತಟ್ಟಿ ಹೇಳಿದ, ನಾನು ತೈಲ ವ್ಯಾಪಾರಿ ಎಂದು. ನಾನು ಇನ್ನೊಂದು ನಗರಕ್ಕೆ ಹೋಗುತ್ತಿದ್ದೇನೆ ಅಂತ. ಆದರೆ ಈಗಲೇ ತುಂಬಾ ಹೊತ್ತಾಗಿದೆ, ಆದ್ರಿಂದ ಈ ದಿನ ರಾತ್ರಿ ಕಳೆಯಲು ಜಾಗವನ್ನು ಹುಡುಕುತ್ತಿದ್ದೇನೆ ಅಂತ.
ಆಲಿಬಾಬಾ ಅವರನ್ನು ಆಹ್ವಾನಿಸಿದ. ಆದರೆ ಅವನ ಹೆಂಡತಿ ಅವರನ್ನು ನಂಬಲಿಲ್ಲ. ಆಕೆ ತೈಲವನ್ನು ನೋಡಿಸಲು ಹೇಳಿದಳು. ಆದರೆ ಆಲಿಬಾಬಾ ಆಕೆಯನ್ನು ಸುಮ್ಮನಿರಲು ಹೇಳಿದ. ಆತನ ಕೊಳವೆಗಳನ್ನು ಹಿತ್ತಲೆಯಲ್ಲಿ ಇಡಲು ಆ ನಾಯಕನಿಗೆ ಹೇಳಿದ. ಆತ ಆಹಾರ ಮತ್ತು ಮಲಗೋಕೆ ಜಾಗವನ್ನು ಕೊಟ್ಟ. ಆಲಿಬಾಬನ ಹೆಂಡತಿ ಹಿತ್ತಲೆಯಲ್ಲಿ ಹೋಗುತ್ತಿದ್ದಾಗ ಸ್ವಲ್ಪ ಶಬ್ದಗಳನ್ನು ಕೇಳಿಸಿಕೊಂಡಳು. ಇದು ದಾಳಿ ಮಾಡಲು ಸರಿಯಾದ ಸಮಯವೇ ಎಂದು ಒಬ್ಬರು ಕೇಳುತ್ತಿದ್ದನ್ನು ಕೇಳಿಸಿಕೊಂಡಳು. ಆಕೆ ತುಂಬಾ ಚೂಟಿಯಾದ ಹೆಂಗಸು. ಆಕೆ ಕೊಳವೆಗಳನ್ನು ಎಣಿಸಿದಳು. ಆಕೆಗೆ ತಿಳಿದು ಬಂದು ಕೊಳವೆಗಳು 40, ಒಂದರಲ್ಲಿ ಮಾತ್ರ ತೈಲ ಇದೆ ಹಾಗೂ ಮಿಕ್ಕಿದ ಕೊಳವೆಗಳಲ್ಲಿ ಕಳ್ಳರು ಅಡಗಿರುವವರು ಎಂದು. ತೈಲ ವ್ಯಾಪಾರಿನೇ ನಾಯಕ ಆಗಿರಬಹುದು. ಆಕೆ ತಕ್ಷಣ ಅಡಿಗೆ ಮನೆಗೆ ಹೋಗಿ ತುಂಬಾ ತೈಲವನ್ನು ಕುದಿಸಿದಳು. ಹಿತ್ತಲ ಕಡೆ ಹೋಗಿ ಪ್ರತಿಯೊಂದು ಕೊಳವೆಗೂ ಆ ತೈಲವನ್ನು ಸುರಿದಳು. ಮಧ್ಯರಾತ್ರಿ ಅವರ ನಾಯಕ ಬಂದು ಹೇಳಿದ, ನೀವೆಲ್ಲ ಹೊರಗಡೆ ಬರಬಹುದು ಎಂದು. ಆದರೆ ಏನೂ ಉತ್ತರ ಬರಲಿಲ್ಲ. ಆತ ಒಂದು ಕೊಳವೆಯನ್ನು ತೆಗೆದಾಗ ಅದರಲ್ಲಿ ಒಬ್ಬ ಸತ್ತು ಹೋಗಿದ್ದ. ಆತ ಒಂದೊಂದರನ್ನು ತೆಗೆದಾಗ ಆತನ ಎಲ್ಲ ಜನರು ಸತ್ತು ಹೋಗಿದ್ದರು. ಆತ ಭಯಪಟ್ಟು ಅಲ್ಲಿಂದ ಓಡಿ ಹೋದ. ಮರುದಿನ ಬೆಳಿಗ್ಗೆ ಆಲಿಬಾಬಾ ಹೆಂಡತಿ ಎಲ್ಲವನ್ನು ಹೇಳಿದಳು. ಆಲಿಬಾಬಾ ಮತ್ತು ಅವನ ಹೆಂಡತಿ ಅವರು ಆ ಎಲ್ಲ ಕೊಳವೆಗಳನ್ನು ಹಿಂದೆ ಇರುವ ಬಾವಿಯಲ್ಲಿ ಬಿಸಾಕಿದರು. ಆಲಿಬಾಬಾ ಮತ್ತು ಅವರ ಕುಟುಂಬ ಸಂತೋಷದಿಂದ ಜೀವಿಸಿದರು. Hi, I'm sure you enjoyed watching this video. Please click on the subscribe button to subscribe to our channel and watch more interesting videos.